ಆತ್ಮೀಯ ಎಲ್ಲ ಮಾಧ್ಯಮದ ಸ್ನೇಹಿತರು ನಿನ್ನೆ ಮಧ್ಯಾಹ್ನದಿಂದ ಶಿವಮೊಗ್ಗದಲ್ಲಿ ಇದ್ದೇನೆ ತಮ್ಮ ಕೂಡ ಗೊತ್ತು ಎರಡು ಬಾರಿ ಈಗಾಗಲೇ ನಿಮ್ಮನ್ನು ಭೇಟಿಯಾಗಿ ಮಾತನಾಡಿಸಿದ್ದೇನೆ ನಮ್ಮ ಪಕ್ಷದ ಸಂಘಟಾತ್ಮಕ ಚಟುವಟಿಕೆಗೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ ನಿನ್ನೆ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಯ ಪದಾಧಿಕಾರಿಗಳ ಒಂದು ಎರಡು ಸಭೆಗಳನ್ನು ಮಾಡಿದ್ದೇವೆ ಎರಡು ಕೋರ್ ಕಮಿಟಿ ಸಭೆಗಳನ್ನು ಮಾಡಿದ್ದೇವೆ ಅಲ್ಲಿ ಆ ಮೂರು ಜಿಲ್ಲೆಯ ಸಂಘಟಾತ್ಮಕವಾಗಿರುವಂಥ ವಿಚಾರಗಳು ಚರ್ಚೆ ಆಗಿವೆ ತದನಂತರ ಸಾಯಂಕಾಲ ಎಲ್ಲ ಶಕ್ತಿ ಕೇಂದ್ರ ಮತ್ತು ಅದರ ಮೇಲ್ಪಟ್ಟಿರುವಂಥ ಎಲ್ಲ ಪದಾಧಿಕಾರಿಗಳ ಒಂದು ದೊಡ್ಡ ಸಭೆ ಕೂಡ ಮಾಡಿದ್ದೇವೆ ತಾವೆಲ್ಲ ಅದರಲ್ಲಿ ಕೂಡ ಭಾಗವಹಿಸಿದ್ದೀರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಂಘಟನೆ ಭಾಳ ಗಟ್ಟಿಯಾಗಿದೆ ಇನ್ನಷ್ಟು ಗಟ್ಟಿಗೊಳಿಸೋದಕ್ಕೆ ಹಲವಾರು ಸೂಚನೆಗಳನ್ನು ರಾಜ್ಯ ಮಟ್ಟದಿಂದ ಈಗಾಗಲೇ ಕೊಟ್ಟಿದ್ದಾರೆ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನುವಂಥದ್ದನ್ನು ನಿರ್ದೇಶನ ಈಗಾಗಲೇ ಹೋಗಿದೆ ಮತ್ತು ಪ್ರಮುಖರ ಜೊತೆಗೆ ಚರ್ಚೆ ಮಾಡಿದಾಗ ಹಲವಾರು ವಿಚಾರಗಳು ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಂಥ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ ಬಹಳ ದಿನಗಳಿಂದ ಇರುವಂಥ ಇಶ್ಯೂಸ್ಗಳನ್ನು ಬಗೆಹರಿಸಬೇಕು ಅನ್ನುವಂಥದ್ದು ಒಂದು ವಿಭಾಗ ಇನ್ನೊಂದು ಅಭಿವೃದ್ಧಿ ಕೆಲಸಗಳು ಏನು ನಡೀತಾ ಇದೆ ಅವುಗಳನ್ನು ಚುರುಕುಗೊಳಿಸಬೇಕು ಅನ್ನುವಂಥ ವಿಚಾರ ಇವೆರಡು ವಿಚಾರಗಳು ಪ್ರಮುಖವಾಗಿ ಚರ್ಚೆಯಾಗಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದ ಅಲ್ಲಿ ಹಲವಾರು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗಿದೆ ಬರುವಂಥ ದಿನಗಳಲ್ಲಿ ವಿಶೇಷವಾಗಿ ಈ ಫಾರೆಸ್ಟ್ ರಿಲೇಟೆಡ್ ಇಶ್ಯೂಸ್ ಏನಿದೆ ಅವುಗಳ ಬಗ್ಗೆ ನಾವು ಕಾನೂನಾತ್ಮಕವಾಗಿರುವಂಥ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ಅವಶ್ಯಕತೆ ಇದೆ ಅದಕ್ಕಾಗಿ ವಿಶೇಷವಾದಂಥ ಸಭೆಯನ್ನು ನಾನು ಮೇ ಮೊದಲನೇ ವಾರದಲ್ಲಿ ಕರೀತಾ ಇದ್ದೇನೆ ಅದು ಕೇವಲ ಶಿವಮೊಗ್ಗಕ್ಕೆ ಸಂಬಂಧ ಅಷ್ಟೇ ಅಲ್ಲ ಶಿವಮೊಗ್ಗ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಕೊಡಗು ಈ ನಾಲ್ಕೈದು ಜಿಲ್ಲೆಗಳ ಅಲ್ಲಿ ವಿಶೇಷವಾಗಿ ವೆಸ್ಟರ್ನ್ ಘಾಟ್ಗೆ ಹೊಂದ್ಕೊಂಡಿರುವಂಥ ಮಲೆನಾಡು ಮತ್ತು ಅರೆ ಮಲೆನಾಡು ಪ್ರದೇಶದ ಅಲ್ಲಿ ಹಲವಾರು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದೆ ಆದ್ದರಿಂದ ನಾವು ಕೆಲವು ಸ್ಪಷ್ಟನೆಯನ್ನು ಕೊಡಬೇಕು ಕೆಲವು ಕಾನೂನಲ್ಲಿ ಬದಲಾವಣೆ ಮಾಡಬೇಕು ಮತ್ತು ಕೆಲವೆಲ್ಲ ಕೇಂದ್ರ ಸರ್ಕಾರ ನಿರ್ಣಯ ತೆಗೆದುಕೊಳ್ಳುವಂಥದ್ದಿದೆ ಅವೆಲ್ಲಕ್ಕೂ ಕೂಡ ಕ್ರಮವನ್ನು ಜರುಗಿಸುವಂಥ ಕೆಲಸವನ್ನು ಮಾಡಲು ಮೇ ಮೊದಲನೇ ವಾರದಲ್ಲಿ ಈ ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳನ್ನು ಕರಿತಾ ಇದ್ದೇನೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳನ್ನು ಕೂಡ ಕರಿತಾ ಇದ್ದೇನೆ ಪ್ಲಸ್ ನಮ್ಮ ಲಾ ಮಿನಿಸ್ಟರು ಮತ್ತು ಅಡ್ವೊಕೇಟ್ ಜನರಲ್ ಎಲ್ಲರನ್ನೂ ಕರೆದು ಇಶ್ಯೂ ಬೈ ಇಶ್ಯೂ ಥ್ರೆಡ್ ವೇರ್ ಆಗಿ ಚರ್ಚೆ ಮಾಡಿ ಕೆಲವೊಂದಕ್ಕಾದರೂ ಕೂಡ ಇಮಿಡಿಯೇಟ್ಲಿ ಪರಿಹಾರ ಕೊಡುವಂಥದ್ದು ಇನ್ನು ಕೆಲವು ಸುಪ್ರೀಂ ಕೋರ್ಟಲ್ಲಿ ಮತ್ತು ಕೇಂದ್ರ ಸರ್ಕಾರದಿಂದ ತಿಳುವಳಿ ಪಡ್ಕೊಳ್ಳುವುದೇನಿದೆ ಅವಕ್ಕೂ ಕೂಡ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಪ್ಲಸ್ಸು ಈಗ ಎರಡು ಪ್ರಮುಖ ಯೋಜನೆಗಳೇನಿದೆ ಶಿವಮೊಗ್ಗದಲ್ಲಿ ಒಂದು ವಿಮಾನ ನಿಲ್ದಾಣದ ಕಾಮಗಾರಿ ಅದನ್ನು ನಾನು ಇವತ್ತು ವೀಕ್ಷಣೆ ಮಾಡ್ತಾ ಇದ್ದೇನೆ ಸ್ಮಾರ್ಟ್ ಸಿಟಿ ಕೆಲವು ಕಾಮಗಾರಿಯನ್ನು ಕೂಡ ಇವತ್ತು ಮಧ್ಯಾಹ್ನ ವೀಕ್ಷಣೆಯನ್ನು ಮಾಡ್ತಾ ಇದ್ದೇನೆ ಮತ್ತು ಮೊನ್ನೆ ನಾವು ಜೋಗದ ಸಮಗ್ರ ಅಭಿವೃದ್ಧಿಗೆ ಈಗಾಗಲೇ ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ಕೊಟ್ಟಿದ್ದೇನೆ ಆ ಕಾಮಗಾರಿಯನ್ನು ಕೂಡ ತುರ್ತಾಗಿ ಮಾಡೋ ಸಲುವಾಗಿ ಏನೆಲ್ಲ ಕ್ರಮ ತೆಗೆದುಕೊಳ್ಬೇಕು ಅವುಗಳನ್ನು ಕೂಡ ತೆಗೆದುಕೊಳ್ತೀವಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಟೂರಿಸ್ಟ್ ಸ್ಪಾಟಾಗಿ ಅದನ್ನು ಕನ್ವರ್ಟ್ ಮಾಡಬೇಕನ್ನುವಂಥದ್ದು ಬಹಳ ದಿನಗಳ ಈ ಭಾಗದ ಜನರ ಇಚ್ಛೆಯಾಗಿದೆ ಅದಕ್ಕೆ ಈ ಬಾರಿ ಅದಕ್ಕೆ ಒಂದು ಸ್ಪಂದನೆಯನ್ನು ಖಂಡಿತವಾಗೂ ಸಿಗ್ತದೆ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ ಪ್ಲಸ್ ನಿನ್ನೆ ಚೇಂಬರ್ ಆಫ್ ಕಾಮರ್ಸ್ನವರು ಕೂಡ ಬಂದಿದ್ದರು ನಮ್ಮ ರುದ್ರೇಗೌಡರು ನಮ್ಮ ಶಾಸಕರು ಎಲ್ಲರೂ ಕೂಡ ಬಂದಿದ್ದರು
ಇಲ್ಲಿರುವಂಥ ಇಂಡಸ್ಟ್ರಿಯಲ್ ಎಸ್ಟೇಟ್ ಮತ್ತು ಇಲ್ಲಿ ಹೆಚ್ಚಿನ ಇಂಡಸ್ಟ್ರಿಗಳನ್ನು ಅಟ್ರ್ಯಾಕ್ಟ್ ಮಾಡಬೇಕು, ಕೈಗಾರಿಕಾ ಉದ್ಯಮ ದೊಡ್ಡ ಪ್ರಮಾಣದಲ್ಲಿ ಬರಬೇಕು, ಇಲ್ಲಿ ಒಳ್ಳೆಯ ಅವಕಾಶ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಬಗ್ಗೆನೂ ಕೂಡ ವಿಶೇಷವಾದಂಥ ಒಂದು ಗಮನವನ್ನು ಹರಿಸ್ತೇವೆ. ಯಾಕಂದರೆ ಶಿವಮೊಗ್ಗ ಪೊಟೆನ್ಷಿಯಲ್ ಇದೆ ಬಿಯಾಂಡ್ ಬೆಂಗಳೂರು ಅನ್ನುವಂಥ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಇವತ್ತು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಸಿದ್ಧಿರುವಂಥದ್ದು. ಇನ್ನೊಂದು ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಆ್ಯಡ್ ಮಾಡಿದರೆ ದೊಡ್ಡ ಪ್ರಮಾಣದಲ್ಲಿ ಇಂಡಸ್ಟ್ರಿಯಲಿಸ್ಟನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಸಾಧ್ಯತೆ ಇದೆ. ಪ್ಲಸ್ ಇಲ್ಲಿ ಸ್ಕಿಲ್ ಇದೆ, ಇದನ್ನು ಉಪಯೋಗ ಮಾಡಿಕೊಳ್ಳೋದಕ್ಕೆ ವಿಶೇಷವಾಗಿರುವಂಥ ಒಂದು ಡ್ರೈವನ್ನು ಇಂಡಸ್ಟ್ರಿಯಲ್ ತರೋದಕ್ಕೆ ಖಂಡಿತವಾಗೂ ನಾವು ಮಾಡ್ತೇವೆ. ಮತ್ತು ಐ ಟಿ ಬಿ ಟಿ ಏನು ಪಾರ್ಕ್ ಆಗಿದೆ, ನಾನು ಬೆಂಗಳೂರಿನಲ್ಲಿ ಮುಂದಿನ ತಿಂಗಳು ಬೆಂಗಳೂರು ಟೆಕ್ ಸಮಿಟ್ ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಅಲ್ಲಿರುವಂಥ ಐ ಟಿ ಬಿ ಟಿ ಎಲ್ಲ ಪ್ರಮುಖರು ಬರ್ತಾರೆ, ಅವರಿಗೆ ಬಿಯಾಂಡ್ ಬೆಂಗಳೂರು ವಿಚಾರವನ್ನು ಹೇಳಿ ಬೆಂಗಳೂರು ಹೊರತುಪಡಿಸಿ ಐ ಟಿ ಡೆವಲಪ್ಮೆಂಟ್ ಆಗಬೇಕು, ಒಂದು ನಾಲ್ಕೈದು ಟೈರ್ ಟೂ ಸಿಟಿಯಲ್ಲಿ ಅನ್ನುವಂಥ ಉದ್ದೇಶ ಏನಿದೆ ಅದರಲ್ಲಿ ಶಿವಮೊಗ್ಗನೂ ಕೂಡ ಈಗ ಹೆಂಗಿದ್ರು ಐ ಟಿ ಸಲುವಾಗಿ ಜಾಗ ಮೀಸಲಿಟ್ಟಿದ್ದೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದನ್ನು ಉಪಯೋಗ ಮಾಡಿಕೊಳ್ಳೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ನಾನು ತೆಗೆದುಕೊಳ್ತೇನೆ. ಒಟ್ಟಾರೆ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಎಲ್ಲ ಭಾಗದ ಅಭಿವೃದ್ಧಿ ಆಗಬೇಕನ್ನುವಂಥ ನಮ್ಮದು ಚಿಂತನೆ ಇದೆ. ನಮ್ಮ ಬಜೆಟ್ಟು ಕೂಡ ಅದೇ ರೂಪುರೇಷದಲ್ಲಿ ನಾವಿವತ್ತು ಮಾಡಿದ್ದೇವೆ. ಅದನ್ನು ಈಗಾಗಲೇ ಬಜೆಟ್ಟಿನ ಶೇಕಡ 75%ಕ್ಕಿಂತ ಹೆಚ್ಚು ಪರ್ಸೆಂಟು ಆದೇಶಗಳಿಗಾಗಲೇ ಬಜೆಟ್ಟಲ್ಲಿ ನಾವೇನು ಘೋಷಣೆ ಮಾಡಿದ್ವಿ ಅದು ಜಿಯೋಗಳಾಗಲಿದೆ. ಕೆಲವು ವರದಿಗಳು ಬರುವಂಥದ್ದು ತಾಂತ್ರಿಕ ಕಾರಣಕ್ಕಾಗಿ ಇನ್ನು 20% ಏನಿದೆ ಅವುಗಳನ್ನು ಕೂಡ ಈ ಮಂತ್ ಎಂಡಿಗೆ ಆದೇಶಗಳನ್ನು ಮಾಡ್ತೇವೆ. ಪ್ರಥಮ ಬಾರಿ ಬಜೆಟ್ಟಿನ ಆದೇಶಗಳು ಮೊದಲೇ ಮಂತ್ ಮೊದಲೇ ತಿಂಗಳಲ್ಲಿ ಆಗ್ತಿರುವಂಥದ್ದು ಒಂದು ವಿಶೇಷ. ಇದು ನಮ್ಮ ಬಜೆಟ್ಟನ್ನು ಅನುಷ್ಠಾನ ಮಾಡೋದಕ್ಕೆ ನಮ್ಮ ಸರ್ಕಾರ ತೀವ್ರವಾದಂಥ ಆಸಕ್ತಿ ಇದೆ, ಬದ್ಧತೆ ಇದೆ ಅನ್ನುವಂಥದ್ದು ತೋರಿಸ್ತದೆ. ಬರುವಂಥ ದಿನಗಳಲ್ಲಿ ಆ ಅನುಷ್ಠಾನ ಮಾಡಬೇಕು. ಮತ್ತು ಕೆಲವು ಸ್ಕೀಮ್ಗಳಿದ್ದಾವೆ ಜನರಿಗೆ ಅನುಕೂಲಕ್ಕಾಗಿ, ಅವುಗಳನ್ನು ಕೂಡಲೇ ಮುಟ್ಟೋ ರೀತಿಯಲ್ಲಿ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ನಮ್ಮ ಗಮನಕ್ಕೆ ಬಂದಿದೆ, ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಗಿದೆ. ಸರ್ಕಾರ ಆದಷ್ಟು ಶೀಘ್ರನೇ ಒಂದು ತೀರ್ಮಾನ ಮಾಡ್ತದೆ. ಇದೇನಾಯಿತು ಅಂದರೆ ಲ್ಯಾಂಡ್ ಗ್ರ್ಯಾಬಿಂಗ್ ಪ್ರಾರಂಭ ಆಗಿದ್ದು ಬೆಂಗಳೂರು ಮೆಟ್ರೋ ಸಿಟಿಯಲ್ಲಿ, ಅದನ್ನು ಕಾನೂನು ಮಾಡುವಾಗ ಇಡೀ ಕರ್ನಾಟಕ ವ್ಯಾಪ್ತಿಗೆ ಮಾಡಿಬಿಟ್ರು. ಈಗ ಬೆಂಗಳೂರಿನಲ್ಲಿ ಗ್ರ್ಯಾಬಿಂಗ್ ಇಶ್ಯೂ ಇದೆ, ಅಲ್ಲಿ ಮೌಲ್ಯ ಹೆಚ್ಚಿದೆ, ಸರ್ಕಾರಿ ಪ್ರೈವೇಟು ಲ್ಯಾಂಡ್ ಗ್ರ್ಯಾಬಿಂಗ್ ಇರೋ ಇಶ್ಯೂ ಇದೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ತನ್ನ ಲೈವ್ಲಿಹುಡ್ಗೆ ಜೀವನೋಪಯೋಗಿಗಾಗಿ ಅವರು ಒಕ್ಕಲುತನ ಮಾಡಿರ್ಬೋದು ಅಥವಾ ಸಣ್ಣ ಸೈಟ್ಗಳನ್ನು ಮಾಡಿಕೊಂಡಿರ್ಬೋದು, ಹೀಗಾಗಿ ಅದಕ್ಕೆ ಹೋಲಿಸೋದು ಸರಿಯಲ್ಲ ಅಂಥೇಳಿ ಒಟ್ಟಾಭಿಪ್ರಾಯ ಬಂದಿದ್ದರಿಂದ ಲ್ಯಾಂಡ್ ಗ್ರ್ಯಾಬಿಂಗ್ ಕೋರ್ಟು ಇಡೀ ಕರ್ನಾಟಕ ವ್ಯಾಪ್ತಿಗೆ ಬೆಂಗಳೂರು ಮಾಡಿರುವಂಥದ್ದು ಸರಿಯಲ್ಲ. ಮೂಲೆ ಮೂಲೆಯಿಂದ ಜನ ಅಲ್ಲಿಗೆ ಬರಬೇಕಾಗುತ್ತೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಾರೆ, ಯಾವುದು ನಿರ್ಧಾರನೂ ಆಗಲ್ಲ, ಜನರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಹೀಗಾಗಿ ಆದಷ್ಟು ಬೇಗನೆ ಒಂದು ಆದೇಶವನ್ನು ಇಶ್ಯೂ ಮಾಡ್ತೇವೆ. ಲ್ಯಾಂಡ್ ಗ್ರ್ಯಾಬಿಂಗ್ ವಿಲ್ ಬಿ ಲಿಮಿಟೆಡ್ ಟು ಬೆಂಗಳೂರು ಆ್ಯಂಡ್ ಅದರ್ ಮೆಟ್ರೋಪಾಲಿಯನ್ ಸಿಟೀಸ್, ಗ್ರಾಮೀಣ ಮತ್ತು ಸಣ್ಣ ನಗರಗಳಿಗೆ ಅದನ್ನು ಹೊರತುಪಡಿಸಿ ಆದೇಶವನ್ನು ಅತಿ ಶೀಘ್ರದಲ್ಲಿ ಮಾಡ್ತೇವೆ. ಇಟ್ ದೇ ವಿಲ್ ಬಿ ಕ್ಯಾಪ್ಟ್ ಔಟ್ ಆಫ್ ಲ್ಯಾಂಡ್ ಗ್ರ್ಯಾಬಿಂಗ್ ಕೋರ್ಟ್. ನೋಡಿ, ಈ 380 ಕೋಟಿ ಇರೋದು ನಮ್ಮಿಂದ ಅಲ್ಲ, ಇದು ಫಸ್ಟ್ ತಿಳ್ಕೊಳ್ಳಿ. ಒಂದು ನಿಮಿಷ ನನಗೆ ಹೇಳೋಕೆ ಅವಕಾಶ. ಇಷ್ಟು ವರ್ಷದ ಒಟ್ಟಾರೆ ಒಂದು ಸಾಲದ ಹೊರೆ ಅದು. ನೀವು ಗಮನಿಸಬೇಕಾಗಿರುವಂಥ ಅಂಶ ಏನು ಅಂದರೆ, ನಾನು ಬಜೆಟ್ ಭಾಷಣದಲ್ಲೂ ಮಾಡಿದ್ದೇನೆ ಮತ್ತು ಬಜೆಟ್ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಹೇಳಿದೆ. ಆಗಸ್ಟು 2021 ವರೆಗೂ
ನಮ್ಮ ರಿಸೋರ್ಸ್ ಮೊಬಿಲೈಸೇಷನ್ ಕೋವಿಡ್ ಕಾರಣದಿಂದ 5000 ಕೋಟಿ ಕಡಿಮೆ ಇತ್ತು ಈಗ ಅದಾದ ಮೇಲೆ ನಾನು ಹಲವಾರು ಸಭೆಗಳನ್ನು ಮಾಡಿ ರಿಸೋರ್ಸ್ ಮೊಬಿಲೈಸೇಷನ್ ಹೆಚ್ಚು ಮಾಡಬೇಕು ಅಂತ ಹೇಳಿ ಕಟ್ಟುನಿಟ್ಟಿನ ಆಜ್ಞೆಯನ್ನು ಕೊಟ್ಟ ಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಒಂದರಲ್ಲಿ 11000 ಕೋಟಿ ನಮ್ಮ ಟಾರ್ಗೆಟ್ಗಿಂತ ಹೆಚ್ಚು ಮಾಡಿದ್ದೀವಿ ಇದು ದಾಖಲೆ ಕರ್ನಾಟಕ ಉದಯ ಆದ ಮೇಲೆ ಇಷ್ಟು ದೊಡ್ಡ ಪ್ರಮಾಣದ ಟಾರ್ಗೆಟ್ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಿರುವಂಥದ್ದು ಇದೊಂದು ದಾಖಲೆ ಒಟ್ಟು 15000 ಕೋಟಿ ನಮ್ಮ ಟಾರ್ಗೆಟ್ಗಿಂತ ಹೆಚ್ಚು ಮಾಡಿದ್ದೇವೆ ಪ್ಲಸ್ ಓವರ್ಆಲ್ ಎಕಾನಮಿ ಹೆಚ್ಚಾಗಿದ್ದರಿಂದ ಕೇಂದ್ರ ಸರ್ಕಾರದಿಂದನೂ ಕೂಡ ಅವರೇನು ಬಜೆಟ್ಟಲ್ಲಿ ಮಾಡಿದ್ರು 2021-22 ಅದಕ್ಕಿಂತ ಹೆಚ್ಚು ಅನುದಾನ ನಮಗೆ ಬಂದಿದ್ದರಿಂದ ನಾವು ಮಾರ್ಚ್ 29 ಒಂದು ಸಪ್ಲಿಮೆಂಟ್ರಿ ಬಜೆಟನ್ನು ಮಾಡಿದ್ವಿ ಆ ಸಪ್ಲಿಮೆಂಟ್ರಿ 23000 ಕೋಟಿ ಅಧಿಕವಾಗಿರುವಂಥ ಸಪ್ಲಿಮೆಂಟ್ರಿ ಬಜೆಟನ್ನು ಮಾಡಿದ್ವಿ ಸಾಮಾನ್ಯವಾಗಿ ಸಪ್ಲಿಮೆಂಟ್ರಿ ಬಜೆಟಲ್ಲಿ ಏನು ಹೇಳ್ತಾರೆ ನಾವು ಇಷ್ಟು ಅಧಿಕವಾಗಿರುವಂಥ ಹಣವನ್ನು ಖರ್ಚು ಮಾಡ್ತೀವಿ ಈ ಹಣ ಸೇವಿಂಗಿಂದ ಬರ್ತದೆ ನಾವು ಟ್ಯಾಕ್ಸ್ ಮೊಬಿಲೈಸ್ ಮಾಡಿ ಬರ್ತದೆ ಅಂತ ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ನಾವು ಸೇವಿಂಗ್ ಅಂತ ಹೇಳಿಲ್ಲ ಟ್ಯಾಕ್ಸ್ ಮೊಬಿಲೈಸೇಷನ್ ಅಂತ ಹೇಳಿಲ್ಲ ಈಗಾಗಲೇ ಮೊಬಿಲೈಸ್ ಮಾಡಿರುವಂಥದ್ದು ಆಗಲೇ ನಮ್ಮ ಬೊಕ್ಸಕ್ಕೆ ಬಂದಿರುವಂಥ ಹಣದಲ್ಲಿ ಇದನ್ನು ಖರ್ಚು ಮಾಡ್ತಾ ಇದ್ದೀವಿ ದಟ್ ಇಸ್ ಅ ಪಾಸಿಟಿವ್ ನೋಟ್ ಅದೇ ಟ್ರೆಂಡು ಇವಾಗ ನಾವು 2022-23 ಮಾಡೋದಕ್ಕೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾ ಇದ್ದೇವೆ ಓವರ್ಆಲ್ ಎಕಾನಮಿ ಚೆನ್ನಾಗಿ ಆಗ್ತಾ ಇದೆ ಮತ್ತು ನಮ್ಮ ಟ್ಯಾಕ್ಸ್ ಎಫರ್ಟ್ ಅಂತ ಕರಿತೀವಿ ನಾವು ಟ್ಯಾಕ್ಸ್ ಕಲೆಕ್ಷನ್ ಎಫರ್ಟ್ ಅದು ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ನನಗೆ ವಿಶ್ವಾಸ ಇದೆ ಆರ್ಥಿಕ ಪರಿಸ್ಥಿತಿ ಖಂಡಿತವಾಗಿ ಉತ್ತಮಗೊಳ್ತದೆ ಸಾಲದ ಬಗ್ಗೆ ಹೇಳಬೇಕಾದ್ರೆ ಕಳೆದ ವರ್ಷ ಬಜೆಟ್ನಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ 21-22 67100 ಕೋಟಿ ರೂಪಾಯಿ ನಾವು ಸಾಲ ಮಾಡ್ತೀವಿ ಅಂತ ಹೇಳಿದ್ವಿ ಆದರೆ ನಮ್ಮ ಆರ್ಥಿಕ ಚೇತರಿಕೆ ಆಗಿದ್ದರಿಂದ ಟ್ಯಾಕ್ಸ್ ಎಫರ್ಟ್ ಚೆನ್ನಾಗಾಗಿದ್ದರಿಂದ ನಾವು 63100 ಕೋಟಿ ರೂಪಾಯಿ ಸಾಲ ಮಾತ್ರ ತೆಗೆದುಕೊಂಡು 4000 ಕೋಟಿ ಸಾಲ ತಗೊಳ್ಳುವಂಥ ಅವಕಾಶ ಇದ್ದರೂ ಕೂಡ ಅದನ್ನು ನಿಯಂತ್ರಣ ಮಾಡಿದ್ದೇವೆ ಅದೇ ರೀತಿ ಈ ವರ್ಷ ನಮ್ಮ ಕೇಂದ್ರ ಸರ್ಕಾರ ಏನು ಟಾರ್ಗೆಟ್ ಕೊಟ್ಟಿದ್ದಾರೆ 3.5% ಅಂತ ಅದರ ಒಳಗಡೆನೆ ಅಂದರೆ 3.2%ಗೆ ರೆಸ್ಟ್ರಿಕ್ಟ್ ಮಾಡಿ ನಾವು ನಮ್ಮ ಬಜೆಟನ್ನು ಮಂಡನೆ ಮಾಡಿದ್ದೇವೆ ಸಾಲವನ್ನು ಕೂಡ ಕಡಿಮೆ ಮಾಡ್ತಾ ಇದ್ದೇವೆ ಪ್ಲಸ್ ನಮ್ಮದು ರೆವೆನ್ಯೂ ಡೆಫಿಷಿಟ್ ಇತ್ತು ಕಳೆದ ವರ್ಷ ಎಷ್ಟು ಎಸ್ಟಿಮೇಟ್ ಮಾಡಿದ 15000 ಕೋಟಿ ರೆವೆನ್ಯೂ ಡೆಫಿಷಿಟ್ ಆಗುತ್ತೆ ಅಂತ ಬಜೆಟಲ್ಲಿ ಎಸ್ಟಿಮೇಟ್ ಮಾಡಿದ್ರು ಎಂಡ್ ಆಫ್ ದ ಇಯರ್ ಬರೀ 6000 ಕೋಟಿ ಮಾತ್ರ ಡೆಫಿಷಿಟ್ ಆಗಿದೆ ಅಂದರೆ ಸುಮಾರು 9000 ಕೋಟಿ ರೂಪಾಯಿ ನಾವು ರಿಕವರಿ ಮಾಡೋಕ್ಕೆ ಸಾಧ್ಯ ಆಗಿದೆ ಈ ವರ್ಷವೂ ಕೂಡ ನಾವು ರೆವೆನ್ಯೂ ಡೆಫಿಷಿಟನ್ನು ಕಡಿಮೆ ಮಾಡುವಂಥ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತೀವಿ ಆರ್ಥಿಕ ಶಿಸ್ತನ್ನು ತರ್ತಾಯಿದ್ದೇವೆ ಹೆಚ್ಚಿನ ಆದಾಯ ತರುವಂಥದ್ದು ನಾನ್ ಟ್ಯಾಕ್ಸ್ ರೆವೆನ್ಯೂವನ್ನು ಹೆಚ್ಚಿಗೆ ಮಾಡೋದಕ್ಕೆ ಕಳೆದ ಬಾರಿ 2000 ಕೋಟಿ ನಾನ್ ಟ್ಯಾಕ್ಸ್ ರೆವೆನ್ಯೂ ಹೆಚ್ಚು ಮಾಡಿದ್ದೇವೆ ಈ ವರ್ಷ ಇನ್ನೂ ಹೆಚ್ಚು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇವೆ ಪ್ಲಸ್ ಈ ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತಿದೆ ಕಳೆದ ವರ್ಷ 94% ಕಮಿಟೆಡ್ ಎಕ್ಸ್ಪೆಂಡಿಚರ್ ಇತ್ತು ಈ ಸತಿ 89 ಇಳಿಸಿದ್ದೇವೆ ಈ ವರ್ಷ ಇನ್ನೂ ಫರ್ದರ್ ಇಳಿಸುವಂಥ ಎಷ್ಟು ಕಮಿಟೆಡ್ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡ್ತೀವಿ ಅಷ್ಟು ಅಭಿವೃದ್ಧಿಗೆ ಹಣ ಸಿಗ್ತದೆ ಆ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅದಿನ್ನೂ ತೀರ್ಮಾನ ಆಗಿಲ್ಲ ಜೂನ್ವರೆಗೂ ಅವಕಾಶ ಇದೆ ಬಹುತೇಕವಾಗಿ ಮುಂದಿನ GST ಕೌನ್ಸಿಲಲ್ಲಿ ಅದರ ಬಗ್ಗೆ ಒಂದು ತೀರ್ಮಾನ ಆಗ್ತದೆ ಮುಂದಿನ ತಿಂಗಳು ಮೇ ತಿಂಗಳಲ್ಲಿ GST ಕೌನ್ಸಿಲ್ ಮೀಟಿಂಗ್ ಇದೆ ಅಲ್ಲಿ ಚರ್ಚೆಯಾಗಿ ತೀರ್ಮಾನ ಆಗ್ತದೆ ಇಲ್ಲ ಯಾರು ಹೇಳಿದ್ರು ನಿಮಗೆ ಅಲೋಕೇಶನ್ ಪ್ರಕಾರ ಬರ್ತಾ ಇದೆ ಕೋವಿಡ್ ಕಾರಣದಿಂದ ಏನು ನಮಗೆ ಬರಬೇಕಾಯಿತು ಅದನ್ನು ಸಾಲದ ರೂಪದಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಉದಾಹರಣೆಗೆ ನಮಗೆ ಕಳೆದ ವರ್ಷ 11000 ಚಿಲ್ಲರೆ ಕೋಟಿ ರೂಪಾಯಿ ನಮ್ಮ ಬರ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು ಆಲ್ಮೋಸ್ಟ್ 9.5 ಕೋಟಿಗೆ ಬಂದಿದೆ ಪ್ಲಸ್ 18000 ಕೋಟಿ ನಮಗೆ ಬಡ್ಡಿ ರಹಿತವಾಗಿ ಮತ್ತು ಅವರೇ ಸಾಲವನ್ನು ತೀರಿಸೋದು ಸೆಸ್ ಕಲೆಕ್ಟ್ ಮಾಡ್ತಾರೆ ಈ ಸಿನ್ ಗೂಡ್ಸ್ ಅಂತಿದೆ ಅಂದರೆ ಸಿಗರೇಟು ಟೊಬ್ಯಾಕೋ ಇಲೆಕ್ಟ್ರಾನಿಕ್ ಆ ಗೂಡ್ಸ್ ಮೇಲೆ ಕಲೆಕ್ಟ್ ಮಾಡುವಂಥದ್ದು ನಮ್ಮ ಕಂಪೆನ್ಸೇಷನ್ ಕೊಡ್ತಾರೆ ಆ ಕಂಪೆನ್ಸೇಷನನ್ನು ವಿಸ್ತರಣೆ ಮಾಡಿ ಅದರಲ್ಲೇ ಕೊಡ್ತಾರೆ ನಮ್ಗೆ ಭಾರ ಆಗದಂತೆ 18000 ಕೋಟಿ ಬಂದಿದೆ ಮತ್ತು ಈ ವರ್ಷವೂ ಕೂಡ ಜೂನ್ವರೆಗೂ ನಮ್ದು ಏನು ಬರೋದಿದೆ ಅದು ಖಂಡಿತ ಬರ್ತದೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಮೊನ್ನೆ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ದಾರೆ ಯಾವ್ಯಾವುದು
ರಾಜ್ಯಗಳಿಗೆ ಬಾಕಿ ಇದೆ ಅದನ್ನ ಕೊಡುವಂತ ಕೆಲಸವನ್ನು ನಾವು ಖಂಡಿತ ಮಾಡ್ತೀವಿ ಅಂತ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಪರ್ಸೆಂಟೇಜ್ ಆರೋಪಗಳು ಸದ್ದು ಮಾಡ್ತಾ ಇದೆ ಸರ್ 40% ಅಲ್ಲದೆ ಇದ್ರೂ ಇಂದಿಂದಲೂ ಪರ್ಸೆಂಟೇಜ್ ಇದೆ ಅನ್ನೋದನ್ನ ಮೋದಿ ಅವರು ಸಹ ಪ್ರಸ್ತಾಪ ಮಾಡಿದ್ದಾರೆ 10% ಸಿ ಅಥವಾ ಆಯೋಗದ ಸಿ ಇದನ್ನ ನಿಯಂತ್ರಿಸಲಿಕ್ಕೆ ಅಥವಾ ಇದನ್ನ ಪರ್ಸೆಂಟೇಜ್ ರಹಿತವಾಗಿ ಕಾಮಗಾರಿಗಳು ಮಾಡಕ್ಕೆ ಏನಾದ್ರು ಒಳ್ಳೆ ಪ್ರಶ್ನೆ ಕೇಳಿದ್ರು ಒಂದ್ನಿಮಿಷ ಅವ್ರು ಕೇಳಿದ ಕೂತ್ರ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಖಂಡಿತ ಈಗ ಮೊದಲನೇ ಪ್ರಶ್ನೆ ಏನಿದೆ ಈ ಪರ್ಸೆಂಟೇಜ್ ಅನ್ನುವಂಥದ್ದು ಬಹಳ ಒಂದು ವ್ಯಾಪಕವಾಗಿ ಮಾತನಾಡುವಂಥ ವಿಚಾರ ಇದನ್ನು ನಿಯಂತ್ರಣ ಮಾಡುವಂಥದ್ದು ಬಹಳ ಮುಖ್ಯ ಈ ಕೇಸ್ ಏನಿದೆ ಸಂತೋಷ್ ಪಾಟೀಲ್ ಕೇಸ್ ದಿಸ್ ಈಸ್ ಅ ಟೋಟ್ಲಿ ಡಿಫ್ರೆಂಟ್ ಕೇಸ್ ಇದರಲ್ಲಿ ಅವ್ರು ರೇಸ್ ಮಾಡಿರುವಂಥ ಇಶ್ಯೂ ಇದೆ ವರ್ಕ್ ಆರ್ಡರಿಂದ ಕೆಲಸ ಮಾಡಿರುವಂಥದ್ದು ಅದಕ್ಕೆ ಬಿಲ್ ಕ್ಲೇಮ್ ಮಾಡಿರುವಂಥದ್ದು ಅದು ತನಿಖೆ ನಡೀತಾ ಇದೆ ಇನ್ಕ್ಲೂಡಿಂಗ್ RDPR ಇಲಾಖೆಯಿಂದ ಹಿಡಿದು ಪೊಲೀಸ್ ಇಲಾಖೆಯಲ್ಲಿ ತನಿಖೆ ನಡೀತಾ ಇದೆ ಅದಕ್ಕೆ ಇದಕ್ಕೆ ಇದು ಹೋಲಿಕೆ ಇಲ್ಲ ಆದರೆ ಒಟ್ಟಾರೆ ಇದು ನಿಯಂತ್ರಣ ಮಾಡೋಕ್ಕೆ ಏನು ಕ್ರಮ ತೆಗೆದುಕೊಳ್ತೀರಿ ಅನ್ನುವಂಥದ್ದು ಪಾಠ ಆಗಬೇಕು ಅನ್ನೋದು ತಮಿಳು ಹೇಳಿದರೆ ನಾನು ಒಪ್ಕೊಳ್ತೀನಿ ಈಗಾಗಲೇ ನಮ್ಮ ಸರ್ಕಾರ ಒಂದು ತೀರ್ಮಾನ ಮಾಡಿದೆ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದರೆ ಇದು ಎಸ್ಟಿಮೇಟ್ಸ್ ಮಾಡೋದರಿಂದ ಪ್ರಾರಂಭ ಆಗ್ತದೆ ಮತ್ತು ಟೆಂಡರ್ ಕಂಡೀಷನ್ಸ್ ಕೆಲವೇ ಕೆಲವರಿಗೆ ಬೇಕಾಗಿರುವಂಥ ರೀತಿಯಲ್ಲಿ ಆಗ್ತದೆ ಅನ್ನುವಂಥ ಕಂಪ್ಲೇಂಟ್ ಬಂದ ಹಿನ್ನೆಲೆಯಲ್ಲಿ ನಾನು ಒಂದು ಉನ್ನತ ಮಟ್ಟದ ಒಂದು ಕಮಿಷನ್ ನೇಮಿಸಿದ್ದೇನೆ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅದರ ಅಧ್ಯಕ್ಷರಿರ್ತಾರೆ ಒಬ್ಬರು ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಇರ್ತಾರೆ ಇನ್ನೊಬ್ಬರು ಆ ಡಿಪಾರ್ಟ್ಮೆಂಟಿನ ವರ್ಕ್ಸ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇರ್ತಾರೆ 50 crore ಮೇಲೆ ಇರುವಂಥ ಎಲ್ಲ ಟೆಂಡರ್ಗಳು ಆ ಕಮಿಟಿ ಮುಂದೆ ಹೋಗಬೇಕು ಎಸ್ಟಿಮೇಟ್ ಆ್ಯಸ್ ಪರ್ SR ಇದೆಯಲ್ಲೋ ಅದರಲ್ಲಿ ಏನಾದರೂ ಪ್ಯಾಡಿಂಗ್ ಮಾಡಿದ್ದಾರಾ ಎರಡನೇದಾಗಿ ಟೆಂಡರ್ ಕಂಡೀಷನ್ KTTP ಆ್ಯಕ್ಟ್ ಪ್ರಕಾರ ಇದೆಯೋ ಇಲ್ಲೋ ಇವೆಲ್ಲನೂ ಕೂಡ ಗಮನಿಸಿ ಅವ್ರು ಕ್ಲಿಯರೆನ್ಸ್ ಕೊಟ್ಟ ಮೇಲೇ ಟೆಂಡರ್ ಮಾಡಬೇಕನ್ನುವಂಥದ್ದು ಮಾಡಿದ್ದೇವೆ ಈಗಾಗಲೇ ಅದು ಜಿಯೋ ಆಗಿದೆ ಕೇವಲ ಕೆಲವೇ ದಿನಗಳಲ್ಲಿ ಆ ಕಮಿಷನ್ ಕೆಲಸವೂ ಕೂಡ ಪ್ರಾರಂಭ ಮಾಡ್ತದೆ ಇದೊಂಥರ ಡಿಟರೆಂಟ್ ಆಗ್ತದೆ ಸರಳವಾಗಿ ಎಲ್ಲೆಲ್ಲ ಅವರವ್ರ ಡಿಪಾರ್ಟ್ಮೆಂಟಲ್ಲಿ ಅವ್ರು ಹೆಂಗೆ ಬೇಕು ಹಂಗೆ ಮಾಡೋದಕ್ಕೆ ಅವಕಾಶ ಇಲ್ಲ ಎಲ್ಲ ಡಿಪಾರ್ಟ್ಮೆಂಟನ್ನು 50 crore ಆ ಜಡ್ಜ್ ಅವರ ನೇತೃತ್ವದಲ್ಲಿ ಕಮಿಟಿ ಮುಂದೆ ಹೋಗಬೇಕು ಸ್ಕ್ರುಟ್ನೈಸ್ ಆಗಬೇಕು ಆಮೇಲೆ ಮುಂದೆ ಟೆಂಡರ್ ಪ್ರೊಸೆಸ್ ಆಗಬೇಕು ಅನ್ನುವಂಥದ್ದನ್ನು ನಾವು ಮಾಡಿದ್ದೇವೆ ಮತ್ತು ಎರಡನೇದಾಗಿ ಬಹುತೇಕವಾಗಿ ಇನ್ನೊಂದು ವಾರದಲ್ಲಿ ಕಮಿಷನ್ ನೇಮಕ ಅವರು ಜಡ್ಜಸ್ದೆಲ್ಲ ನೇಮಕ ಆಗುತ್ತೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಅದಕ್ಕೆ ಟೈಮ್ ಲಿಮಿಟ್ ಮಾಡಿದ್ದೀವಿ ಇಲ್ಲ ಇದಾಗಲೇ ಒಂದು ನಿಮಿಷ ನೀವು ಹೇಳೋದು ಸರಿ ಇದೆ ಈಗಾಗಲೇ ಚರ್ಚೆಯಾಗಿ ಅದಕ್ಕೆ ಟೈಮ್ ಲಿಮಿಟ್ ಮಾಡಿದ್ದೀವಿ ಪ್ರತಿಯೊಂದು ಎಸ್ಟಿಮೇಟ್ಸನ್ನು 15 days ಅವ್ರು ಡೆಲಿವರಿ ಮಾಡಬೇಕು ಮತ್ತು ನಾವು ಇನ್ನೊಂದು ಪ್ರಾವಿಷನ್ ಇಟ್ಕೊಂಡಿದ್ದೇವೆ ಇದಕ್ಕೆ ಸಂಖ್ಯೆಗಳು ಜಾಸ್ತಿ ಬಂದರೆ ಇನ್ನೊಂದು ಕಮಿಷನನ್ನು ಕೂಡ ಪ್ಯಾರಲಲ್ ಆಗಿ ಮಾಡಬೇಕು ಅಂತ ಸೊ ದಟ್ ಡಿಲೇ ಆಗಬಾರ್ದು ಅಂತ ಸೊ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ ಎರಡನೇದಾಗಿ ಅವ್ರು ಹೇಳಿದ್ದಕ್ಕೆ ಖಂಡಿತವಾಗೂ ಈ ಥರದ್ದು ಲೋಕಲ್ ಬಾಡೀಸಲ್ಲಿ ಪಂಚಾಯತ್ ರಾಜ್ ಬಾಡೀಸಲ್ಲಿ ಹಲವಾರು ಸಂದರ್ಭಗಳಲ್ಲಿ ಮೌಖಿಕ ಆದೇಶದ ಮೇಲೆ ನಡೆಯುವಂಥದ್ದು ಗೊತ್ತಾಗಿ ನಾನು UD ಡಿಪಾರ್ಟ್ಮೆಂಟ್ಗೆ ಮತ್ತು RDPR ಡಿಪಾರ್ಟ್ಮೆಂಟ್ಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಈಗ ತಾನೇ ನಿಮ್ಮ ಶಿವಮೊಗ್ಗ DC ಮತ್ತು CO ಕರೆಸಿ ಸೂಚನೆಯನ್ನು ಕೊಟ್ಟಿದ್ದೇನೆ ಯಾವುದೇ ಮೌಖಿಕ ಆದೇಶದ ಮೇಲೆ ಕೆಲಸ ಕಾಮಗಾರಿಯನ್ನು ಮಾಡಬಾರ್ದು ಯಾರಾದರೂ ಮಾಡಿದರೆ ಆ ಪರ್ಟಿಕ್ಯುಲರ್ ಇಂಜಿನಿಯರ್ಸ್ ಅಸಿಸ್ಟೆಂಟ್ ಇಂಜಿನಿಯರ್ ಇರ್ಬೋದು AEE ಇರ್ಬೋದು ST ಇಂಜಿನಿಯರ್ ಇರ್ಬೋದು ಅಥವಾ ಸೆಕ್ಷನ್ ಆಫೀಸರ್ ಇರ್ಬೋದು ಅವ್ರ ಜವಾಬ್ದಾರಿ ಆಗ್ತಾರೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ PDO ಮತ್ತು EO ಅವ್ರ ಜವಾಬ್ದಾರಿ ಆಗ್ತಾರೆ ಸ್ಪಷ್ಟವಾದಂಥ ರೈಟಿಂಗ್ನಲ್ಲಿ ನಿರ್ದೇಶನ ಕೊಡಿ ಅಂತ ಈಗಾಗಲೇ ನಾನು ಹೇಳಿದ್ದೇನೆ ಒಂದು ಸಿಸ್ಟಮನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥ ಸಲುವಾಗಿ ಈಗ ಕೂಡಲೇ ಇದು ಅನುಷ್ಠಾನ ಆಗ್ತದೆ ಹೌದು ಯಾಕಂದರೆ ಈಗ
ವಿವಿಧ ಇಲಾಖೆಯಲ್ಲಿ ಬಹಳಷ್ಟು ಟೆಂಡರ್ಗಳು ಇರ್ತವೆ, ಎಲ್ಲವೂ ಒಂದು ಕಮಿಟಿ ನೋಡೋಕ್ಕಾಗಲ್ಲ. ಮೇಜರ್ ಅಲ್ಲಲ್ಲ ಸರ್, ಜಿಲ್ಲಾ ಮಟ್ಟದಲ್ಲಿ ಈಗ ಉದಾಹರಣೆಗೆ ಸಂತೋಷ್ ಪಾಟೀಲ್ ಅನಾರ್ಕ ಮಾಡ್ಕೊಂಡ್ರು 2 3 ಕೋಟಿ ವ್ಯವಹಾರ 4 ಕೋಟಿ ವ್ಯವಹಾರ. ಹಾಗಾಗಿ ಆ ಜಿಲ್ಲಾ ಮಟ್ಟದಲ್ಲೇನೇ ಈ ತರದ ಒಂದು ಕಮಿಟಿ ಮಾಡಿ ಟಾಸ್ಕ್ ಫೋರ್ಸ್ ತರ ಈ ಸಣ್ಣ ಮೊತ್ತದ ಅಮೌಂಟ್ ಗಳದ್ದು ಸಹ ಮಾಡೋದು. ಅದು ಫಸ್ಟ್ ಈ ಕಮಿಟಿ ಹ್ಯಾಂಗ್ ವರ್ಕೌಟ್ ಆಗುತ್ತೆ ನೋಡೋಣ, ಆಮೇಲೆ ಅವಶ್ಯಕತೆ ಬಿದ್ದರೆ ಜಿಲ್ಲಾ ಮಟ್ಟದಲ್ಲೂ ಮಾಡೋಣ. ಒಟ್ಟಾರೆ ಅಭಿವೃದ್ಧಿ ಕೆಲಸಗಳು ಕೂಡ ಸ್ಲೋ ಡೌನ್ ಆಗಬಾರದು. ಆದ್ದರಿಂದ ಅದು ಕೆಲಸ ಮಾಡ್ತೀವಿ. ಈಗ ಆ ಥರ ವಾದ ಮಾಡಿದ್ರೆ ಅದಕ್ಕೆ ಎಂಡ್ಲೆಸ್ ಇದೆ, ಅಟ್ಲೀಸ್ಟ್ ಒಂದು ಡೆಟ್ರೆಂಟರ್ ಆಗ್ತದಲ್ಲ. ಕೆ ಟಿ ಟಿ ಪಿ ಆ್ಯಕ್ಟ್ ಅಡಿಯಲ್ಲಿ ರಚನೆ ಮಾಡಿದ್ದೇವೆ, ಕೆ ಟಿ ಟಿ ಪಿ ಆ್ಯಕ್ಟ್ ಅಡಿಯಲ್ಲಿ ರಚನೆ ಮಾಡಿದ್ದೇವೆ. ಅದು ತೀರ್ಮಾನ ಆಗ್ತದೆ, ನಾಳೆ ನಾಡ್ದು ಇನ್ನ ಆಗಿಲ್ಲ ಮಾಡ್ತೇವೆ. ಅದು ನಾನು ಗಮನಿಸ್ತೇನೆ. ಕೂರ್ಗಲ್ಲಿ ಮತ್ತು ಪಶ್ಚಿಮ ಘಟ್ಟ ಫ್ರಜೈಲ್ ಝೋನ್ ಇದು. ಜಿಯೋ ಫಿಸಿಕಲ್ ಸರ್ವೆ ಮಾಡಿದ್ದಾರೆ, ಕೆಲವು ಸೆನ್ಸಿಟಿವ್ ಝೋನ್ಸನ್ನು ಐಡೆಂಟಿಫೈ ಮಾಡಿದ್ದಾರೆ, ಅದಕ್ಕೆ ಪ್ರಿಕಾಷನರಿ ಮೆಜರ್ಸ್ ಏನಾಗಬೇಕು ಅನ್ನುವಂಥದ್ದು ಕೂಡ ಮಾಡಿದ್ದಾರೆ. ಆ ವರದಿಯನ್ನು ನಾನು ಪರ್ಸನಲ್ಲಾಗಿ ನೋಡ್ತೇನೆ, ಅದೇ ಅದಕ್ಕೆ ಏನು ಕ್ರಮ ತೆಗೆದುಕೋಬೇಕು ಪೂರ್ವಭಾವಿಯಾಗಿ ನಾವು ತೆಗೆದುಕೊಳ್ಳೋಣ. ಕೆಲವು ಕಡೆ ಫ್ರಜೈಲ್ ಝೋನ್ ಇದ್ದದನ್ನು ಈಗಾಗಲೇ ನಾವು ಕ್ರಮ ತೆಗೆದುಕೊಂಡಿದ್ದೇವೆ, ಇನ್ನು ಕೆಲವು ಏರಿಯಾದಲ್ಲಿ ತಗೊಳ್ಳುವಂಥ ಅವಶ್ಯಕತೆ ಇದೆ. ಎಸ್ಪೆಷಲಿ ಅತ್ಯಂತ ತಳಮಟ್ಟದಲ್ಲಿ ಮನೆಗಳಿರ್ತದೆ, ಭಾಳ ದೊಡ್ಡ ಎತ್ತರದ ಗುಡ್ಡ ಇದೆ, ಅಲ್ಲಿ ಒಂದು ಸ್ವಲ್ಪ ಮಳೆ ಆದರೂ ಕೂಡ ಬೀಳುವಂಥ ಅವಕಾಶ ಇದೆ. ಅವುಗಳ ಬಗ್ಗೆ ಒಂದು ವಿಶೇಷ ಕಾರ್ಯಕ್ರಮ ಮಾಡಬೇಕಾಗುತ್ತೆ, ಯಾಕಂದರೆ ಫ್ರಜೈಲ್ ಝೋನ್ ಇರೋದರಿಂದ ನೇಚರ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾವು ನಮ್ಮ ಪ್ಲ್ಯಾನಿಂಗಲ್ಲೇ ಏನಾದರೂ ಸುಧಾರಣೆ ಮಾಡ್ಕೋಬೇಕಾಗುತ್ತೆ, ಅದು ಮಾಡ್ತೀವಿ. ಅಲ್ಲಲ್ಲ ಒಂದು ನಿಮಿಷ ಕೇಳಿ, ಅಲ್ಲಲ್ಲ ಹೇಳ್ತೀನಿ ಕೇಳಿ. ನಮ್ಮ ರಾಜ್ಯದಲ್ಲಿ ಇವತ್ತು ಪವರ್ ಸರ್ಪ್ಲಸ್ ಇದೆ, ಡಿಸ್ಟ್ರಿಬ್ಯೂಷನ್ ಇಶ್ಯೂ ಇದು. ಎಷ್ಟು ವರ್ಷ ಸರ್ಕಾರಗಳು ಡಿಸ್ಟ್ರಿಬ್ಯೂಷನ್ ಬಗ್ಗೆ ಗಮನ ಕೊಟ್ಟಿಲ್ಲ, ಏನು ಕೆಲವು ಕಡೆ ಟ್ರಾನ್ಸ್ಮಿಷನ್ ಇಶ್ಯೂ ಇದೆ. ಹೀಗಾಗಿ ನಾನು ಮುಖ್ಯಮಂತ್ರಿ ಆದ ತಕ್ಷಣವೇ 100 ಸ್ಟೇಷನ್ಗಳನ್ನು ಸ್ಯಾಂಕ್ಷನ್ ಮಾಡಿದ್ದೇನೆ. ಅವಕ್ಕಾಗಲೇ ಈಗಾಗಲೇ ಟೆಂಡರ್ ಕೂಡ ಕೆಲವು ಆಗಿದ್ದಾವೆ, ಕಾಮಗಾರಿನ ಕೂಡ ಪ್ರಾರಂಭ ಆಗ್ತಾ ಇದೆ. ನಮಗೆ ಎಲ್ಲೆಲ್ಲಿ ಗ್ಯಾಪ್ ಇದೆ, ಈಗ ಡಿಸ್ಟ್ರಿಬ್ಯೂಷನಲ್ಲಿ ಭಾಳಷ್ಟು ಗ್ಯಾಪ್ ಇದೆ, ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಭಾಳ ಗ್ಯಾಪ್ ಇದೆ. ಅಲ್ಲಿ ನಾವು ಸ್ಟೇಷನ್ಗಳನ್ನು ಮಾಡಿದರೆ, ಎಫೆಕ್ಟಿವ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡಿದರೆ, ಏನು ಈ ಲೋಡ್ ಡಿಸ್ಟ್ರಿಬ್ಯೂಷನ್ ಇದೆ, ಒಂದು ಕಡೆ ಕೊಟ್ಟಾಗ ಇನ್ನೊಂದು ಕಡೆ ಕೊಡೋಕ್ಕಾಗಲ್ಲ ಅನ್ನುವಂಥದ್ದೇನಿದೆ ಅದನ್ನು ತಪ್ಪಿಸ್ಬೋದು. ಅದು ಮತ್ತು ಟ್ರಾನ್ಸ್ಮಿಷನ್ ಇವೆರಡಕ್ಕೂ ಕೂಡ ಈ ಬಾರಿ ಹೆಚ್ಚಿನ ಒಂದು ದುಡ್ಡನ್ನು ಕೊಡ್ತೇನೆ. ಕ್ಯಾಪಿಟಲ್ ವರ್ಕ್ಸ್ ಅಂತಾರೆ ಇದಕ್ಕೆ, ಈ ಬಾರಿ ದುಡ್ಡನ್ನು ಕೊಡ್ತೇನೆ ಮತ್ತು ಈ ಕಾಮಗಾರಿಗಳನ್ನು ಕೂಡಲೇ ಮಾಡಿಸ್ತೇವೆ. ಮತ್ತು ಕೆಲವೆಲ್ಲ ಭಾಳ ವರ್ಷದಿಂದ ಸ್ಟೇಷನ್ ಸ್ಯಾಂಕ್ಷನ್ ಆಗಿ, ಸ್ಟೇಷನ್ ಕನ್ಸ್ಟ್ರಕ್ಷನ್ ಆಗಿ ಸಣ್ಣ ಪುಟ್ಟ ಕೆಲಸಕ್ಕಾಗಿ ನಿಂತಿದ್ದಾವೆ ರೈತರೇ, ಅದು ಒಂದು ಇದಕ್ಕೆ ಜಮೀನು ಬಿಟ್ಟಿಲ್ಲ ಇಂಥವಲ್ಲ. ಅದಕ್ಕೆ ನಾನು ನಮ್ಮ ಸ್ಥಳೀಯ ಡಿ ಸಿಗಳಿಗೆ ಹೇಳಿದ್ದೇನೆ, ಲ್ಯಾಂಡ್ ಇಶ್ಯೂಸ್ ಶುಡ್ ಬಿ ಸಾರ್ಟೆಡ್ ಔಟ್ ಇಮಿಡಿಯೇಟ್ಲಿ. ಇದು ವಿದ್ಯುತ್ ಶಕ್ತಿ ಎಲ್ಲರಿಗೂ ಬೇಕಾಗಿರುವಂಥದ್ದು, ಆದ್ದರಿಂದ ನೀವು ರೈತರ ಹತ್ರ ಮಾತನಾಡಿ ಜಮೀನನ್ನು ಬಿಡಿಸ್ಕೊಂಡು ಆದಷ್ಟು ಬೇಗನೆ ಕಾಮಗಾರಿಯನ್ನು ಪೂರ್ತಿ ಮಾಡಿ ಅನ್ನೋಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಮೂರನೇದಾಗಿ, ಕೇಂದ್ರ ಸರ್ಕಾರ ಒಂದು ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದೆ. ಎಲ್ಲೆಲ್ಲಿ ನಮಗೆ ಈ ಗ್ರಿಡ್ಗಳಲ್ಲಿ ನಾವು ಸೋಲಾರನ್ನು ಮಾಡ್ಬೋದು, ಅಲ್ಲಿ ಸೋಲಾರ್ ವಿದ್ಯುತ್ ಶಕ್ತಿಯ ಸಪ್ಲೈಗಳಿಗೆ ಗ್ರಿಡ್ಡಲ್ಲಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಮತ್ತು ಸೋಲಾರ್ ಪಂಪ್ಗಳನ್ನು ಇಂಡಿವಿಜುವಲ್ ಹಾಕೋದಕ್ಕೂ ಕೂಡ ವಿಶೇಷವಾಗಿರುವಂಥ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ, 40% ಸಬ್ಸಿಡಿ ಕೊಟ್ಟಿದ್ದಾರೆ. ಅದನ್ನು ಈಗ ನಾವು ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲಲ್ಲಿ ಇದನ್ನು ಎಂಕರೇಜ್ಮೆಂಟ್ ಮಾಡ್ತಿದ್ವಿ, ಸಬ್ಸಿಡಿ ಕೊಟ್ಟು ಮತ್ತು ಸಾಲವನ್ನು ಕೂಡ ಕೊಡಿಸಿ ಇದನ್ನು ಎಂಕರೇಜ್ ಮಾಡ್ತಾಯಿದ್ವಿ. ಇದಾದರೆ ಒಂದು ಹಂತಕ್ಕಾದರೂ ಸ್ಟೆಬಿಲೈಸ್ ಆಗುತ್ತೆ ಅನ್ನುವಂಥದ್ದು. ಈ 2-3 ಕ್ರಮಗಳನ್ನು ನಾವು ತೆಗೆದುಕೊಂಡು ಇಲ್ಲ, ಅದು ಏನಾಗಿದೆ ಅಂತಂದರೆ ಅದು ಪೂರ್ಣ ಪ್ರಮಾಣದಲ್ಲಿ ಅದು ಮಣ್ಣೆ ಆಗಿಲ್ಲ. ಹೀಗಾಗಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ನಾವು ಹೇಳಿದ್ದೀವಿ, ಅದನ್ನು
ನೋಡಿಕೊಂಡು ನೀವು ಇಮಿಡಿಯೇಟ್ಲಿ ಮಾಡ್ರಿ ಅಂತ ಹೇಳಿದೆ. ಹೌದು, ಅವೆಲ್ಲ ಈಗ ನೋಡಿ ಫಾರ್ ರೀಚಿಂಗ್ ಇರುವಂಥವಕ್ಕೆ ಕನ್ಸಿಡರ್ಡ್ ವ್ಯೂ ತಗೋಬೇಕಾಗ್ತದೆ. ಎಲ್ಲದಕ್ಕೂ ಕೂಡ ಖಂಡಿತವಾಗೂ ನಾವು ನಿರ್ಣಯಗಳನ್ನು ಮಾಡ್ತೀವಿ. ಪರಮಾಧಿಕಾರ ಪ್ರಶ್ನೆ ಅಲ್ಲ, ರಾಜಕಾರಣದಲ್ಲಿ ಸರಿಯಾದಂಥ ನಿರ್ಧಾರ ಸರಿಯಾದ ಸಮಯ ತಂದು ನನಗೆ ಬಿಡಿ ಅದನ್ನು. ಭದ್ರಾ ನಿನ್ನೆ ಚರ್ಚೆ ಆಗಿಲ್ಲ, ಆದರೆ ನಾನು ಕೇಂದ್ರಕ್ಕೆ ಹೋದಾಗ ಚರ್ಚೆ ಮಾಡಿದ್ದೀನಿ. ವಿ ಐ ಎಸ್ ಎಲ್ಲು ಪ್ರೈವಟೈಸೇಷನ್ಗೆ ಏನು ಮಾಡಿದ್ದೀರಿ ಅದನ್ನು ಕೂಡಲೇ ಮಾಡಿ, ಬೇಕಾದರೆ ಅದಕ್ಕೆ ಫ್ಯಾಕ್ಟ್ರಿಗೆ ಎಷ್ಟು ಬೇಕೋ ಜಾಗ ಇಟ್ಕೊಂಡು ಅದನ್ನು ಮಾಡಿ. ಟೆಂಡರ್ ಕರೆದು ಯಾರೂ ಬಂದಿಲ್ಲ ಅಂದರು, ಅದನ್ನು ಮಾಡಿ ಉಳಿದ ಜಾಗವನ್ನಾದರೂ ಕೊಟ್ಟರೆ ನಾವು ಬೇರೆ ಇಂಡಸ್ಟ್ರೀಸ್ ಆದರೂ ಡೆವಲಪ್ಮೆಂಟ್ ಮಾಡ್ತೀವಿ ಅನ್ನೋಂಥ ಪ್ರಪೋಸಲನ್ನು ನಾನು ಕೊಟ್ಟಿದ್ದೀನಿ. ಎರಡನೇದಾಗಿ ಎಮ್ ಪಿ ಎಂದು ಕೂಡ ನಾವು ಇದು ರಾಜ್ಯ ಮಟ್ಟದಲ್ಲಿ ತೊಗೋಬೇಕು. ಅದು ಈಗಾಗಲೇ ಟೆಂಡರ್ ಪ್ರೊಸೆಸ್ ಆಗಿದೆ, ಅದಕ್ಕೆ ರಿಸ್ಪಾನ್ಸ್ ಬಂದಿಲ್ಲ. ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಮ್ಮ ಹೈ ಲೆವೆಲ್ ಒಂದು ಕಮಿಟಿಯಲ್ಲಿ ತೀರ್ಮಾನ ಮಾಡಬೇಕು ಅಂತ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಅವ್ರು ವರದಿ ಬಂದ ತಕ್ಷಣವೇ ಅದನ್ನು ಯಾವ ರೀತಿ ಎಮ್ ಪಿ ಎಂನ್ನು ರೀಜನರೇಟ್ ಮಾಡಬೇಕು ಅನ್ನೋದು ಚಿಂತನೆ ಮಾಡ್ತಾರೆ. ನೋಡಿ, ಕಮ್ಯುನಲ್ ಎಮೋಷನಲ್ಸ್ ಇತ್ತೀಚಿನ ದಿನಗಳಲ್ಲಿ ಬಹಳ ಸೆನ್ಸಿಟಿವ್ ಆಗಿದೆ. ತಂತ್ರಜ್ಞಾನ ಜನರಿಗೆ ಅನುಕೂಲ ಆಗೋ ಸಲುವಾಗಿರಬೇಕು. ಹೀಗಾಗಿ ನಡುವೆ ಒಂದ್ಸತಿ ಚರ್ಚೆ ಆಯಿತು, ಈ ಪ್ಲ್ಯಾಟ್ಫಾರ್ಮ್ಸ್ ಏನಿದೆ ವಾಟ್ಸಪ್ಪು ಫೇಸ್ಬುಕ್ಕು ಇವರುಗಳಿಗೆ ನಿಯಂತ್ರಣ ಮಾಡಬೇಕು, ಇಂಥವಕ್ಕೆ ಹಾಕೋಕ್ಕೆ ಅವಕಾಶ ಕೊಡಬಾರ್ದು ಅಂತ ಭಾಳ ದೊಡ್ಡ ಪ್ರಮಾಣ ಚರ್ಚೆ ಆಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ನವರು ಅವ್ರಿಗೆ ರೆಗ್ಯುಲೇಟ್ ಮಾಡೋಕೆ ಬಿಡಬೇಕು ಅನ್ನುವಂಥದ್ದು ಹೇಳಿದ್ರಿಂದ ಅದು ಮತ್ತೆ ಮುಂದುವರಿತಾ ಇದೆ. ನಾನೇನು ಹೇಳ್ತಾ ಇದ್ದೀನಿ, ಫಸ್ಟು ಸಮಾಜದಲ್ಲಿ ನಾವೆಲ್ಲರೂ ಕೂಡ ಸಂಯಮ ಬಹಳ ಮುಖ್ಯ. ಯಾವುದೋ ಒಂದು ವಾಟ್ಸಪ್ ಬಂದ ತಕ್ಷಣವೇ ತೀವ್ರವಾಗಿ ಪ್ರತಿಕ್ರಿಯೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅವ್ರನ್ನ ದಂಡಿಸ್ಬೇಕು, ಹಿಡಿಬೇಕು, ಕಾನೂನು ಪ್ರಕಾರ ಒಳಗಡೆ ಹಾಕಬೇಕು, ಅದೆಲ್ಲ ಮಾಡೋಣ. ಆದ್ದರಿಂದ ಸಮಾಜದಲ್ಲಿ ಇರುವಂಥ ಪ್ರಮುಖರು ಸಂಯಮವನ್ನು ಕಾಪಾಡಿಕೊಂಡ್ರೆ ಖಂಡಿತವಾಗೂ ನಿಯಂತ್ರಣ ಆಗ್ತದೆ. ಇನ್ನು ಕೆಲವು ಎಲಿಮೆಂಟ್ಸ್ ಇದ್ದಾರೆ. ಈಗ ನೀವು ಉದಾಹರಣೆಗೆ ನೋಡಿ, ಸಮಾಜದಲ್ಲಿ 95% ಯಾರೂ ಕಮ್ಮನಲ್ಲಿ ಇರೋದಿಲ್ಲ. 1-5% ಉದ್ರೇಕ ಏನೇ ಇದ್ದರೆ ಉದ್ರೇಕ ಆಗಿರುವಂಥ ಜನರು ಇದ್ದಾರೆ. ಅವರುಗಳ ಬಗ್ಗೆ ಈಗಾಗಲೇ ಹಲವಾರು ರೀತಿ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ, ಕಠಿಣ ಕ್ರಮ ತೆಗೆದುಕೊಂಡಿದ್ದೇವೆ. ಬರುವಂಥ ದಿನಗಳಲ್ಲಿ ಇನ್ನೂ ದೊಡ್ಡ ಕಠಿಣ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ನಗರಾಧ್ಯಕ್ಷ ಅಲ್ಲ ನೋಡಿ, ನಾನು ನಿನ್ನೂ ಹೇಳಿದ್ದೀನಿ, ಇದಕ್ಕೆ ಉತ್ತರ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡ್ದಂಗೆ ಆಗುತ್ತೆ. ಅಲ್ಲ ಇರಲಿ, ಈಗ ಅಲ್ಲಿರುವಂಥದ್ದು ಎಲ್ಲವೂ ಕೂಡ ವಿಡಿಯೋ ಚಿತ್ರದಲ್ಲಿದೆ. ಸಾಕ್ಷಿ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಸಾಕ್ಷಿಯಲ್ಲಿ ಏನೇನು ಸಿಕ್ಕಿದೆ, ಯಾರ್ಯಾರು ಸಿಕ್ಕಿದ್ದಾರೆ, ಅವ್ರ ಬಗ್ಗೆ ತನಿಖೆಯನ್ನು ಮಾಡ್ತಾರೆ. ಅದರಲ್ಲಿ ಅವರು ಪಾತ್ರ ಇದ್ದರೆ ಖಂಡಿತವಾಗೂ ಎಫ್ ಐ ಆರ್ ಆಗ್ತದೆ, ತನಿಖೆನೂ ಕೂಡ ಆಗ್ತದೆ. ಮತ್ತು ಅವರೇ ಹೇಳಿದ್ದಾರೆ, ನಾನು ನಿನ್ನೆ ನೋಡಿದೆ, ನಂದೇನಾದ್ರು ತಪ್ಪು ಇದ್ದರೆ ನೀವು ಶಿಕ್ಷೆ ಒಳಪಡಿಸಿ ಅಂತ ಹೇಳಿದ್ದ ಅವರೇ. ನೋಡೋಣ, ನಿಮ್ಮ ಸಲಹೆಯನ್ನು ನಾನು ವಿಚಾರಣೆ ಮಾಡ್ತೇನೆ. ಅಂದರೆ ಟೋಟಲ್ ಎಷ್ಟು ಅಮೌಂಟ್ ರಿಲೀಸ್ ಆಗಿದೆ, ಎಷ್ಟು ಕಾಮಗಾರಿ ಆಗಿದೆ, ಕ್ವಾಂಟಮ್ ಆಫ್ ವರ್ಕ್ಸ್, ಕ್ವಾಲಿಟಿ ಆಫ್ ವರ್ಕ್ಸ್. ಯಾ ನೋಡಿ, ಸಾಮಾನ್ಯವಾಗಿ ಮೂಲಭೂತವಾದಂಥ ಕಾಮಗಾರಿ ಮಾಡಿದಾಗ ಕೆಲವು ಕಡೆ ಸ್ವಲ್ಪ ತೊಂದರೆ. ಈಗ ಫಾರ್ ಎಕ್ಸಾಂಪಲ್ ಯೂಜಲಿ ಲೈನ್ ಆಗ್ತದೆ, ಫಾರ್ ಎಕ್ಸಾಂಪಲ್ ಅಲ್ಲಿ ಅಗಿಬೇಕಾಗುತ್ತೆ, ರೋಡ್ ನಿಲ್ಲಿಸ್ಬೇಕಾಗುತ್ತೆ,
ಆತರ ಆಮೇಲೆ ಈ ಏನದು ವೈಟ್ ವೈಟ್ ಟಾಪಿಂಗ್ ರೋಡ್ ಅಲ್ಲಿ ಹಾಕುವಾಗ ಖಂಡಿತವಾಗೂ ಅದನ್ನ ನಿಲ್ಲಿಸಬೇಕಾಗುತ್ತೆ ಒಂದು ಅಮೂಲಾಗ್ರವಾದಂತ ಬದಲಾವಣೆ ಇಂಪ್ರೂವ್ಮೆಂಟ್ ಆದಾಗ ಈ ಕೆಲವು ಅನಿವಾರ್ಯತೆ ಇರ್ತದೆ ನೀವು ಅರ್ಥ ಮಾಡ್ಕೋ बेरे बेरे रीतियल्ली नावु इन्फार्मेशन तेगक साध्य इदे इंक्लूडिंग वीडियोग्राफी इंक्लूडिंग इदन्नु रिपोर्ट तर्सकोळ्ळक साध्य इदे ನಾನು ಇಲ್ಲಿ ಬಹಿರಂಗವಾಗಿ ಹೇಳೋದಿಲ್ಲ ಇದನ್ನು ಖಂಡಿತವಾಗಿ ಗಂಭೀರವಾಗಿ ತೆಗೆದು ಒಂದು ನಿಮಿಷ ಗಂಭೀರವಾಗಿ ತೆಗೆದುಕೊಂಡು ಸಮಗ್ರ ಅಭಿವೃದ್ಧಿ ಸಮಗ್ರ ಮಾಹಿತಿಯನ್ನು ನಾನು ತರಿಸ್ಕೊಳ್ತೀನಿ ಹಲವಾರು ರೀತಿ ಕ್ರಮಗಳನ್ನು ನಮ್ಮ ಇಂಟೆಲಿಜೆನ್ಸ್ನವರು ಪೊಲೀಸ್ನವರು ಮಾಡ್ತಿರ್ತಾರೆ ಎಲ್ಲವೂ ಬಹಿರಂಗವಾಗಿ ಹೇಳೋ ಅವಶ್ಯಕತೆ ಇಲ್ಲ ಸರ್ಕಾರ ತನ್ನ ಕೆಲಸ ಮಾಡ್ತಿದೆ ಇಲಾಖೆ ತನ್ನ ಕೆಲಸ ಮಾಡ್ತಿದೆ ಧನ್ಯವಾದಗಳು ಎಲ್ಲ ಉತ್ತರ